ನಮಸ್ಕಾರ ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹಾಗೆ ಈ ವಿಡಿಯೋವನ್ನು ನೋಡ್ಕೊಂಡು ಬಂದುಬಿಡೋಣ ಬನ್ನಿ ಇವತ್ತಿನ ಹ್ಯಾಂಡ್ ಎಂಬ್ರಾಯ್ಡ್ರಿ ಡಿಸೈನನ್ನು ನೋಡೋಣ ಬನ್ನಿ ನಾನು ಇವತ್ತು ಇಲ್ಲಿ ಸೂಜಿಗೆ ಆರೆಲೆ ದಾರವನ್ನು ಒಂದು ಕಲರ್ ಪೋಣಿಸಿಟ್ಕೊಂಡಿದ್ದೀನಿ ಮತ್ತೊಂದು ಕಲ್ಲರು ಮತ್ತೊಂದು ಸೂಜಿಗೆ ಪೋಣಿಸಿಟ್ಕೊಂಡಿದ್ದೀನಿ ಇದಕ್ಕೂ ಕೂಡ ಎರಡು ಕಲ್ಲರು ಬೇಕಾಗತ್ತೆ ಮತ್ತೆ ನಾನಿಲ್ಲಿ ಎರಡು ಲೈನ್ಗಳನ್ನು ಹಾಕಿ ಇಟ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮತ್ತು ತುಂಬ ಈಸಿಯಾಗಿ ನೀವು ಕಲಿತಿರೋ ಸ್ಟಿಚ್ಗಳಲ್ಲೇ ಇದೆ ಆ ರೀತಿಯಾದ ಡಿಸೈನ್ ಇದು ನಾನು ಒಂದು ಲೈನ್ಗೆ ಈಗ ಫಸ್ಟು ಸೂಜಿಯನ್ನು ತೆಕ್ಕೋತಾ ಇದ್ದೀನಿ ಈಗ ನಾನು ಈ ಎರಡು ಚೈನಿಗೆ ಏನಿದೆ ಒಂದೇ ಅಂತರದಲ್ಲಿ ಬರೋ ರೀತಿಯಲ್ಲಿ ಚೈನನ್ನು ಹಾಕ್ಕೊಬೇಕು ಈಗ ನಾವು ಫಸ್ಟ್ ಇಷ್ಟು ಉದ್ದಕ್ಕೆ ಹಾಕಿದ್ದೀನಲ್ಲ ಇದೇ ಉದ್ದದಲ್ಲಿ ಗ್ಯಾಪಲ್ಲಿ ತುದಿಯವರೆಗೂ ಕೂಡ ಚೈನನ್ನು ನಾನು ಹಾಕ್ಕೊಂಬರಬೇಕು ಈ ಡಿಸೈನು ಇಷ್ಟಕ್ಕೆ ಮುಗಿಯೋದಿಲ್ಲ ಇನ್ನೊಂಚೂರು ಈ ಎರಡು ಲೈನ್ಗಳಲ್ಲೂ ಚೈನ್ ಹಾಕಿ ಆದ ಮೇಲೆ ಇನ್ನೇನೋ ಮಾಡೋದಿರುತ್ತೆ ಅದು ನಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ತುಂಬ ಈಸಿಯಾಗಿ ಇದೆ ಫಸ್ಟು ಚೈನ್ ಹಾಕೋದು ಡೀಟೇಲಾಗಿ ಫಸ್ಟ್ ಸೆಕೆಂಡ್ ವಿಡಿಯೋ ಅಲ್ಲ ಥರ್ಡ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಚೈನನ್ನು ಡೀಟೇಲಾಗಿ ಹಾಕೋದು ಹೇಗೆ ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ ನೀವು ಅದಿನ್ನೇನು ನೋಡಿಲ್ಲ ಅಂತಂದರೆ ದಯಮಾಡಿ ನೋಡ್ಕೊಬನ್ನಿ ನಮ್ಮ ಚಾನಲಲ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಉಲ್ಲನ್ ಬೇಸಿಕ್ಕಿಂದ ಆರಿ ವರ್ಕ್ ಹಾಗೆ ಟೈಲರಿಂಗ್ ಎಲ್ಲದೂ ಕೂಡ ಕ್ಲಾಸ್ ನಡೀತಾ ಇದೆ ನೀವು ಕೂಡ ನಮ್ಮ ಎಲ್ಲ ಕ್ಲಾಸ್ಗಳ ಉಪಯೋಗವನ್ನು ಕೂಡ ನೀವು ಪಡ್ಕೊಬೋದು ಈಗ ನಾನು ಈ ಲೈನಿಗೆ ಮತ್ತು ಈ ಲೈನಿಗೆ ಎರಡು ಲೈನಿಗೂ ಕೂಡ ನಾನು ಚೈನನ್ನು ಹಾಕ್ಕೊಂಡು ತಗೊಂಡು ಬರ್ತೀನಿ ನೋಡಿ ಎರಡು ಕಡೆ ಚೈನನ್ನು ಹಾಕಿ ಆಗಿದೆ ಈಗ ಪಿಂಕ್ ಕಲ್ಲರ್ ದಾರವನ್ನು ಆರೆಳೆ ಪೋಣಿಸ್ಕೊಂಡಿದ್ನಲ್ಲ ಅದು ಹೀಗೆ ಒಂದು ಕಡೆ ಆರೆಳೆ ಒಂದು ಕಡೆ ಆರೆಳೆ ಅಂದರೆ ಹನ್ನೆರಡು ಎಳೆ ಇದೆ ಹನ್ನೆರಡು ಇದು ದಪ್ಪಗಿದ್ದರೆ ಚೆನ್ನಾಗಿ ಕಾಣಿಸುತ್ತೆ ಈಗ ನಾವೇನು ಮಾಡಬೇಕು ಈ ಚೈನಿನ ಮಧ್ಯಕ್ಕೆ ಬರೋ ರೀತಿಯಲ್ಲಿ ಸೂಜಿಯನ್ನು ಚುಚ್ಕೊಂಡು ತೆಕ್ಕೊಬೇಕು ನೋಡಿ ಹೀಗೆ ತೆಕ್ಕೊಬೇಕು ಈ ಚೈನಲ್ಲಿ ಎರಡು ದಾರ ಬಂದಿರುತ್ತಲ್ಲ ಅದರಲ್ಲಿ ಈ ಕಡೆ ಒಳಗಡೆ ದಾರ ಮತ್ತು ನಮ್ಮ ಲೆಫ್ಟ್ ಸೈಡಿನ ಒಳಗಡೆ ದಾರವನ್ನು ದಾರದ ಒಳಗೆ ಈ ದಾರವನ್ನು ಓಡಿಸ್ಬೇಕು ಇಷ್ಟಾದ ಮೇಲೆ ಇಲ್ಲಿಂದ ಮತ್ತೆ ಇಲ್ಲಿ ಹೋಗೋದಿಲ್ಲ ಈ ಕಡೆನೇ ಬರ್ತೀವಿ ಇಲ್ಲೂ ಕೂಡ ಈ ಕಡೆ ದಾರ ಮತ್ತು ಈ ಕಡೆ ದಾರ ಇದೊಂದು ಸ್ವಲ್ಪ ನಿಧಾನವಾಗಿ ಮಾಡಬೇಕು ಹೀಗೆ ಮತ್ತೆ ವಾಪಸ್ ಚೈನಿನ ಒಳಬದಿಯ ಎರಡೂ ಕಡೆಯೂ ಒಂದೊಂದು ದಾರವನ್ನು ಕೂಡ ನಾವು ಕಾನ್ಸಂಟ್ರೇಷನ್ ಮಾಡಿ ಒಂದೊಂದು ಥ್ರೆಡ್ಡನ್ನು ಹಾಕ್ತಾ ಹೋಗಬೇಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಾರ್ಡರ್ ರೀತಿಯಲ್ಲಿ ಕಾಣಿಸುತ್ತೆ ನಾವು ಎಡ್ಜಿಗೆ ಏನಾದರೂ ಒಂದು ಡಿಸೈನ್ ಮಾಡಬೇಕು ಅಂತ ಇದ್ದಾಗ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದರ ಸುತ್ತ ಅಕ್ಕಪಕ್ಕಕ್ಕೆ ನಾವು ಮಣಿಯನ್ನು ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ನಿಮಗೆ ನೆಕ್ಸ್ಟ್ ಇದರಲ್ಲಿ ಮಣಿಗಳಲ್ಲಿ ಹೇಗೆ ಹ್ಯಾಂಡ್ ಎಂಬ್ರಾಯ್ಡ್ರಿಯನ್ನು ಮಾಡ್ಬೋದು ಅನ್ನೋದನ್ನು ಅದನ್ನು ಕೂಡ ಎಲ್ಲ ಹೇಳ್ಕೊಡ್ತೀನಿ ಡಿಫ್ರೆಂಟ್ ಡಿಸೈನ್ಗಳನ್ನು ಈಗ ಇದೇ ರೀತಿಯಾಗಿ ಪೂರ್ತಿ ಮುಗಿಸ್ಕೊಂಡು ತಗೊಂಡು ಬರ್ತೀನಿ ನೋಡಿ ತುದಿವರೆಗೂ ಕೂಡ ಮಾಡ್ಕೊಂಬಂದಿದ್ದೀನಿ ಇದನ್ನು ನಾವೆಲ್ಲೂ ಈ ಪಿಂಕ್ ಕಲರ್ ಇದೆಯಲ್ಲ ಎಲ್ಲೂ ಕೂಡ ನಾವು ಬಟ್ಟೆಗೆ ಚುಚ್ಚೋದೇ ಇಲ್ಲ ಈಗ ಇಲ್ಲಿ ವಿರುದ್ಧ ದಿಕ್ಕಲ್ಲಿ ಇರೋ ಚೈನಿನ ಮುಂದುಗಡೆ ಸೂಜಿಯಿಂದ ಒಳಗಡೆ ತೊಗೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಇದು ಏನಪ್ಪ ಅಂತಂದರೆ ನಾವು ಫಸ್ಟ್ ಚೈನನ್ನು ಎಷ್ಟು ಉದ್ದ ಹಾಕ್ತೀವೋ ಕೊನೆಯವರೆಗೂ ಎಲ್ಲ ಚೈನನ್ನು ಅಷ್ಟೇ ಉದ್ದ ಹಾಕಬೇಕು ಒಂದು ನಿಯಮ ಇನ್ನೊಂದು ಏನಪ್ಪ ಅಂದರೆ ಈ ಕಡೆ ಎಷ್ಟು ಚೈನ್ ಹಾಕಿದ್ದೀವೋ ಈ ಕಡೆಯೂ ಕೂಡ ಅಷ್ಟೇ ಚೈನ್ ಬರಬೇಕು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಈ ರೀತಿ ಎರಡು ಬದಿಯಲ್ಲಿ ಚೈನನ್ನು ಹಾಕ್ಕೊಂಡು ಮಧ್ಯದಲ್ಲಿ ಮಾಡುವಂಥ ಡಿಸೈನ್ಗಳು ಇನ್ನೂ
ಬೇರೆ ಬೇರೆ ರೀತಿಯದ್ದು ಇದ್ದಾವೆ, ಅದನ್ನು ಕೂಡ ನಾನು ನಿಮಗೆ ಮುಂಬರುವ ದಿನಗಳಲ್ಲಿ ತೋರಿಸ್ತೀನಿ. ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಮಾ ರಂಗೋಲಿ ಮತ್ತು ಅವನಿ ಕಿಚನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು. ಬೈ ಬೈ. ಟೇಕ್ ಕೇರ್. ಶುಭ ದಿನ.